ನಮಸ್ಕಾರ. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೆ. ನಾನು ಧನುಷ್ಕೆ. ಎಸ್ ವೀಕ್ಷಕರು, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಡಿಶಾದ ರೈಲು ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದುರಂತದ ಬಗ್ಗೆ ಅಧಿಕಾರಿಗಳಿಂದ ಪ್ರಧಾನಿ ಮಾಹಿತಿಯನ್ನ ಪಡೆದಿದ್ದಾರೆ. ಒಡಿಶಾದ ಆಸ್ಪತ್ರೆಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಒಡಿಶಾದ ಬಾಲ್ಸೋರ್ ಬಳಿ ಸಂಭವಿಸಿದ ರೈಲು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಬಹನಗಾ ಎಂಬಲ್ಲಿ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿ ಬೆಂಗಳೂರಿನಿಂದ ಹೌರಾಗೆ ಹೋಗ್ತಿದ್ದ ಎಕ್ಸ್ಪ್ರೆಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಪಕ್ಕದಲ್ಲೇ ನಿಂತಿದ್ದ ಗೂಡ್ಸ್ ರೈಲಿಗೆ ಹೌರಾ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದಿದೆ. 3 ರೈಲುಗಳ ಅಪಘಾತದಿಂದ ಬೋಗಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. 288 ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ ಸುಮಾರು 1000 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳ ಪೈಕಿ ಬಹುತೇಕರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳೆಲ್ಲ ವಿವಿಧ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಕೂಡ ಮುಗಿದಿದೆ. ಒಡಿಶಾದಲ್ಲಿ ಸಂಭವಿಸಿದ ಭೀಕರ ರೈಲು ಅಪಘಾತ ಪ್ರಕರಣದಲ್ಲಿ ಕರ್ನಾಟಕದ 150 ಅಧಿಕ ಜನರು ಸೇಫ್ ಆಗಿದ್ದಾರೆ. ಕಳಸ ಸಂಸೆ ಹೊರನಾಡು ಕಡೆಯಿಂದ 24ನೇ ಜೈನ ತೀರ್ಥಾಂಕರು ಮೋಕ್ಷ ಹೊಂದಿದ ಪುಣ್ಯಕ್ಷೇತ್ರಕ್ಕೆ ತೆರಳುತ್ತಾ ಇದ್ರು. ಸುಮೇಧ್ ಸಿಖರ್ಜಿ ಯಾತ್ರೆಗೆ ತೆರಳುತ್ತಾ ಇದ್ದಂತ 110 ಜೈನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 110 ಜನ ಬೆಂಗಳೂರಿಂದ ಶಿಖರ್ಜಿ ಅನ್ನೋ ಒಂದು ತೀರ್ಥಯಾತ್ರಾ ಸ್ಥಳಕ್ಕೆ ಟ್ರಾವೆಲ್ ಮಾಡ್ತಾ ಇದ್ವಿ. ಇದು ಮುನಿಶ್ರೀ ಮಹಿಮಾ ಸಾಗರ ಮುನಿಗಳು ನಮಗೆ ಈ ಒಂದು ಯಾತ್ರೆಗೆ ವ್ಯವಸ್ಥೆ ಮಾಡಿರ್ತಾರೆ. ಅದೇ ರೀತಿ 110 ಜನ ಬ್ಯಾಂಗ್ಳೂರಿಂದ ನಾವು ಟ್ರಾವೆಲ್ ಮಾಡಿದ್ವಿ. ವಿಶಾಖಪಟ್ಟಣಮಲ್ಲಿ ಆ್ಯಕ್ಚುಲಿ ಏನಿವತ್ತು ಆಕ್ಸಿಡೆಂಟ್ ಆಗಿದೆ, 3 ಬೋಗಿಗಳು, ಆ 3 ಬೋಗಿಗಳಲ್ಲೂ ನಾವೇ ಇದ್ವಿ ಅಂತಲೇ ಹೇಳ್ಬೋದು. ಪ್ಯಾಟರ್ನ್ ವೈಸ್ ಬಂದಾಗ ಕೊನೆಯದಾಗಿ 5, 6, 7 ನಾವೇ ಇದ್ದಿದ್ದು. ವಿಶಾಖಪಟ್ಟಣಮಲ್ಲಿ ಚೇಂಜ್ ಆಗುತ್ತೆ, ಇಂಜಿನ್ನು ನಮ್ಮ ಎದುರುಗಡೆ ಬರುತ್ತೆ, ಆದ್ದರಿಂದ ನಾವು ಮುಂದೆಗಡೆ ಬಂದ್ವಿ. ಈಗ ನಾವು ಎಲ್ಲರೂ ಸೇಫಾಗೇ ಇದ್ವಿ. ಆ 3 ಬೋಗಿಗಳು ಆಕ್ಸಿಡೆಂಟ್ ಆಗಿದೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಸಾವು ನೋವು. ರೈಲು ದುರಂತದಲ್ಲಿ ಚಿಕ್ಕಮಗಳೂರಿನ 110 ಕನ್ನಡಿಗರು ಸೇಫ್ ಆಗಿದ್ದಾರೆ. ಹೌರಾ ರೈಲಿನಲ್ಲಿದ್ದ 110 ಕನ್ನಡಿಗರು ಕಳಸದಿಂದ ಜೈನ ಕ್ಷೇತ್ರಗಳ ದರ್ಶನಕ್ಕೆ ತೆರಳಿದ್ರು. ಇವರೆಲ್ಲ ಸೇಫ್ ಆಗಿದ್ದು ಸುಮೇಂದ್ರ ಮುಖರ್ಜಿಯಂತ 3 ಬಸ್ಗಳಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಲೋ ಫ್ರೆಂಡ್ಸ್, ಈಗ ನಾವು ಕಲ್ಕತ್ತಾಗೆ ರೀಚ್ ಆದ್ದು. ಕಲ್ಕತ್ತಾ ರೈಲಿಂದು ಸ್ಟೇಷನ್ ಹತ್ರ ಇದ್ದೀವಿ. ಈಗ 110 ಜನ ನಾವು ಏನಿದ್ವಿ ಎಲ್ಲ ಸೇಫ್ ಆಗಿದ್ದಾರೆ. ಕಳಸ ಹಾಗೂ ಅಕ್ಕಪಕ್ಕ ಊರುಗಳಿಂದ ಅಜಿತ್ ಕುಮಾರ್ ಜೈನ ನೇತೃತ್ವದಲ್ಲಿ ಜೈನ ಸಮುದಾಯದವರು ಯಾತ್ರೆಗೆ ತೆರಳುತ್ತಾ ಇದ್ರು. ಅದೃಷ್ಟಕ್ಕೆ ರೈಲು ಅಪಘಾತದಿಂದ ಇವರೆಲ್ಲ ಪಾರಾಗಿದ್ದಾರೆ. ಈ ಬಗ್ಗೆ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಮಾಳ ಪ್ರಕಾಶ್ ಜೈನ್ ಸಹೋದರ ಮಾಳ ಹರ್ಷೇಂದ್ರ ಜೈನ್ ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಸುಮಾರು 10 ಗಂಟೆಗೆ 10:30 ಹೊರಡಬೇಕಾಗಿದ್ದ ಟ್ರೈನ್ 12:30 ಹೊರಡುತ್ತದೆ. ನೆಕ್ಸ್ಟ್ ನಿನ್ನೆ ಮಧ್ಯಾಹ್ನ ದಿನ ಆ ಟ್ರೈನ್ನ ಕೊನೆಯ 4 ಬೋಗಿಗಳು ಅಲ್ಲಿ ಇಂಜಿನ್ ಚೇಂಜ್ ಆದ ಕಾರಣ ಆ ಕೊನೆಯ ಬೋಗಿಗಳು ಫಸ್ಟ್ಗೆ ಬರ್ತವೆ, S5, S6, S7. ಸೊ ಇವರು ನಮ್ಮ ಅಣ್ಣನ ಈಗ ಹೇಳಿಕೆ ಪ್ರಕಾರ ರಾತ್ರಿ 7:30 ಟೈಮ್ಗೆ ತುಂಬ ಸೌಂಡ್ ಆಗುತ್ತೆ, ಆಮೇಲೆ ಟ್ರ್ಯಾಕ್ ಬಿಡ್ತದೆ ಟ್ರೈನು, ಆಮೇಲೆ ಮೇಲೆ ಮಲ್ಕೊಂಡಿರೋರು ಕೆಳಗೆ ಬೀಳ್ತಾರೆ, ತುಂಬ ಎಲ್ಲರೂ ಪ್ಯಾನಿಕ್ ಆಗಿರ್ತಾರೆ. ಇದು ಒಡಿಶಾದ ಒಂದು ಆ ಜಿಲ್ಲೆಯಲ್ಲಿ ಕ್ರಾಸಿಂಗಲ್ಲಿ ಆಗಿರ್ತದೆ, ಆಕ್ಸಿಡೆಂಟ್ ಆಗಿರ್ತದೆ ನಮ್ಮ ಟ್ರೈನ್. ಒಡಿಶಾದ ಬಾಲಸೋರ್ನಲ್ಲಿ ನಡೆದ ರೈಲು ದುರಂತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಅಲರ್ಟ್ ಆಗಿದೆ. ಘಟನೆಯಲ್ಲಿ ಗಾಯಗೊಂಡು ಯಾವುದೇ ಸಮಸ್ಯೆ ಎದುರಿಸುತ್ತಿರುವ ಕನ್ನಡಿಗರಿಗೆ ಸಂಪೂರ್ಣ ನೆರವು ನೀಡಿ ಪ್ರತಿಯೊಬ್ಬ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾಡಿಗೆ ಕರೆತರಲು ಸರ್ಕಾರ ಬದ್ಧವಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ತಕ್ಷಣ ಘಟನಾ ಸ್ಥಳಕ್ಕೆ ತೆರಳಿ ಕನ್ನಡಿಗರ ಸುರಕ್ಷತೆ ಬಗ್ಗೆ ಗಮನ ಹರಿಸಲು ಅವರಿಗೆ ಅಗತ್ಯ ನೆರವನ್ನ ಒದಗಿಸಲು ಸಚಿವ ಸಂತೋಷ್ ಲಾಡ್ರನ್ನ ನಿಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದೆ. ದುರಂತದಲ್ಲಿ ಮೈಸೂರಿನ 30 ಹೆಚ್ಚು ನಿವಾಸಿಗಳು ಸಿಲುಕಿದ್ದು ಸಿಎಂ ಸಿದ್ದರಾಮಯ್ಯ ಸಂತ್ರಸ್ತರ ಜೊತೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ. ಅಗತ್ಯವಿರುವ ಎಲ್ಲಾ ನೆರವನ್ನು ಒದಗಿಸಲಾಗುವುದು ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ತಮ್ಮ ಸಹಾಯಕ್ಕೆ ಸಚಿವ ಸಂತೋಷ್ ಲಾಡ್ ಕಮಿಷನರ್ ಬರ್ತಿದ್ದಾರೆ ಅಂತ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿದ್ದಾರೆ.
45ನೇ ರಾಷ್ಟ್ರೀಯ ಬಾಲಕ ಮತ್ತು ಬಾಲಕಿಯರ ಸಬ್ ಜೂನಿಯರ್ ನ್ಯಾಷನಲ್ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಮುಗಿಸಿ ಮರಳಿ ಕರುನಾಡಿನ ಕರ್ನಾಟಕಕ್ಕೆ ಹಿಂದಿರುಗುವ ವೇಳೆ ನಮ್ಮ ಮುಂದಿನ ನಾನು ಒಬ್ಬ ಮಿನಿಸ್ಟರ್ ಕಳಿಸಿದ್ದೀನಿ ಸಂತೋಷ್ ಲಾಡ್ ಅಂತ, ಹೌದಾ? ಅವ್ರ ಜೊತೆ ಮಾತಾಡಿ ಏನ್ ಬೇಕು ಅಂತ ಕೇಳಿ. ನಾನು ಅದಕ್ಕೆ ಒಬ್ಬ ಮಿನಿಸ್ಟರು ಕಮಿಷನರ್ ಕಳಿಸಿದ್ದೀನಿ. ನಮ್ಮ ಕನ್ನಡಿಗರು ಯಾರಿದ್ದಾರೆ, ಕರ್ನಾಟಕದವ್ರು ಯಾರಿದ್ದಾರೆ, ಅವ್ರಿಗೆಲ್ಲ ಏನ್ ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡ್ರಿ ಅಂತ. ಈಗ ನಾನು ಒಬ್ಬ ಮಿನಿಸ್ಟರ್ ಕಳಿಸಿದ್ದೀನಿ ಸಂತೋಷ್ ಲಾಡ್ ಅಂತ, ಹೌದಾ? ಒಡಿಶಾದ ಬಾಲಸೋರ್ನಲ್ಲಿ ಸಂಭವಿಸಿದ ರೈಲು ದುರಂತದ ಹಿನ್ನೆಲೆ ಕನ್ನಡಿಗರ ಸುರಕ್ಷತೆ ಬಗ್ಗೆ ಗಮನಹರಿಸಲು ಸಚಿವ ಸಂತೋಷ್ ಲಾಡ್ ತಂಡ ಸಿಎಂ ಸಿದ್ದರಾಮಯ್ಯ ನಿಯೋಜಿಸಿದ್ದಾರೆ. ಘಟನೆ ಕುರಿತಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವರದಿ ಕೇಳಿ ಬಳಿಕ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದರು. ಸಂತೋಷ್ ಲಾಡ್ ಜೊತೆಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ರಾಜನ್ ಸೇರಿ ಇತರ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವು ಪ್ಯಾಸೆಂಜರ್ಸ್ಗಳು ಏನೋ ಟಿಕೆಟ್ ತೋಳಾರಂಗೆ ಹೋಗಿರ್ತಾರೆ ಅಥವಾ ಸಂಪೂರ್ಣ ಮಾಹಿತಿ ಕೊಟ್ಟು ಹೋಗಲಾರಂಗೆ ಇರ್ತಕ್ಕಂಥ ಪ್ಯಾಸೆಂಜರ್ಸ್ಗೆ ಏನಾರ ತೊಂದರೆ ಆಗಿದೆ ಅದನ್ನ ಚೆಕ್ ಮಾಡ್ತಾ ಇದ್ದೀವಿ. ಸೊ ನೇರವಾಗಿ ಅಲ್ಲಿ ಹೋದ್ಮೇಲೆ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಲ್ಲ, ಖಂಡಿತವಾಗಿ ಅಲ್ಲಿ ಹೋದ್ಮೇಲೆ ಏನು ಬೆಸ್ಟ್ ವ್ಯವಸ್ಥೆ ಬೇಕು ಅವರಿಗೆ, ಬೇಕಿದ್ರೆ ಚಾರ್ಟರ್ ಫ್ಲೈಟ್ ಬೇಕಿದ್ರೆ ಚಾರ್ಟರ್ ಫ್ಲೈಟ್ ಮಾಡ್ತೀವಿ ಅಥವಾ ಅವರಿಗೆ ಹೆಲಿಕಾಪ್ಟರ್ ಬೇಕಿದ್ರೆ ಹೆಲಿಕಾಪ್ಟರ್ ಮಾಡ್ತೀವಿ, ಬಸ್ ಬೇಕಿದ್ರೆ ಆಂಬ್ಯುಲೆನ್ಸ್. ಒಡಿಶಾದಲ್ಲಿ ರೈಲು ಅಪಘಾತದ ಹಿನ್ನೆಲೆ ಬೆಂಗಳೂರು ಗುವಾಹಟಿ ನಡುವೆ ಓಡಾಡ್ತಿದ್ದಂಥ ರೈಲು ಕ್ಯಾನ್ಸಲ್ ಆಗಿದೆ. ಬೆಂಗಳೂರಿನಲ್ಲೇ ನಿಂತಿದೆ ಬೆಂಗಳೂರು ಗುವಾಹಟಿ ರೈಲು. ಹೀಗಾಗಿ ಬೆಂಗಳೂರಿನ ಎಸ್ಎಂವಿಟಿ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಟಿಕೆಟ್ ಹಣ ವಾಪಸ್ ಕೊಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇವತ್ತು ಗುವಾಹಟಿದು ಕ್ಯಾನ್ಸಲ್ ಆಗಿದೆ, ಹೌರಾ ಕ್ಯಾನ್ಸಲ್ ಆಗಿದೆ. 8:50 ಒಂದು ಕಾಮಾಖ್ಯ ಎಕ್ಸ್ಪ್ರೆಸ್ ಅದು ಕ್ಯಾನ್ಸಲ್ ಆಗಿದೆ. ಹೌರಾ 10:30 ಇರೋದು ಕ್ಯಾನ್ಸಲ್ ಆಗಿದೆ. ನಿನ್ನೆ ನೈಟ್ ನಿನ್ನೆ ಅದು ಕ್ಯಾನ್ಸಲ್ ಆಗಿದೆ. ರೈಲು ಅಪಘಾತವಾದ ಸ್ಥಳಕ್ಕೆ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಹಾಗೂ ಸಚಿವರ ತಂಡ ಭೇಟಿಯನ್ನ ನೀಡಿದೆ. ಅಪಘಾತದ ಬಗ್ಗೆ ರೈಲ್ವೆ ಅಧಿಕಾರಿಗಳಿಂದ ಸಿಎಂ ಪಟ್ನಾಯಕ್ ಮಾಹಿತಿಯನ್ನ ಪಡೆದರು. ಜೊತೆಗೆ ಸಾವಿನ ಲೆಕ್ಕ ಹಾಗೂ ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಒಡಿಶಾ ಸಿಎಂ ಪಟ್ನಾಯಕ್ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರೈಲ್ವೆ ಇಲಾಖೆಗೂ ಮಾಹಿತಿಯನ್ನ ನೀಡಿದ್ದಾರೆ. ರೈಲು ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಒಡಿಶಾದಲ್ಲಿ ಭೀಕರ ರೈಲು ದುರಂತ ಪ್ರಕರಣ ಸಂಬಂಧಪಟ್ಟಂತೆ ರೈಲ್ವೆ ಸಚಿವರ ರಾಜೀನಾಮೆಗೆ ವಿಪಕ್ಷಗಳ ಒತ್ತಡ ಹಾಕ್ತಿವೆ. ಸಚಿವ ಅಶ್ವಿನಿ ವೈಷ್ಣವ್ ರಾಜೀನಾಮೆಗೆ ಎನ್ಸಿಪಿ ಆಗ್ರಹ ಮಾಡಿದೆ. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿಫಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. 300 ಅಧಿಕ ಜನರು ಸಾವಿಗೆ ಹೊಣೆ ಹೊರಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಎನ್ಸಿಪಿಯ ಅಜಿತ್ ಪವಾರ್ ಹಾಗೂ ಕೆಲ ವಿಪಕ್ಷ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ಈ ನಡುವೆ ದುರಂತ ಸಂಭವಿಸಿದ ನಂತರ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಘಟನಾ ಸ್ಥಳಕ್ಕೆ ಬಂದು ಅಲ್ಲಿಯ ಕಾರ್ಯಾಚರಣೆಯಲ್ಲಿ ಸಾಥ್ ನೀಡಿದರು. ಈ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುವುದು ಅಂತ ಹೇಳಿಕೆಯನ್ನು ಕೊಟ್ಟರು. ಒಡಿಶಾ ರೈಲು ದುರಂತದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಡಿಶಾದ ಬಾಲ್ಸೋರ್ನಲ್ಲಿ ಸಂಭವಿಸಿದಂತಹ ರೈಲು ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಡಿಕೆಶಿ ಚಿರಶಾಂತಿಯನ್ನ ಕೋರಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ದುರಂತದಲ್ಲಿ ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾರೈಸಿದ್ದಾರೆ. ಒಡಿಶಾ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ದುರಂತ ದುರ್ದೈವದ ಸಂಗತಿ, 3 ವರ್ಷದಿಂದ ರೈಲ್ವೆ ಆಕ್ಸಿಡೆಂಟ್ ಫ್ರೀ ಇತ್ತು. ರೈಲು ಸುರಕ್ಷತೆಗೆ ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿತ್ತು. ಈ ದುರಂತ ಎಲ್ಲರನ್ನ ದುಃಖದ ಮಡುವಿನಲ್ಲಿ ಕೆಡವಿದೆ, ಮನಸ್ಸಿಗೆ ಆಘಾತವಾಗಿದೆ. ಮುಂದೆ ಈ ರೀತಿ ಕ್ರಮ ಆಗದಂತೆ ಕ್ರಮವನ್ನ ಕೈಗೊಳ್ತೀವಿ. ಕರ್ನಾಟಕದವರು ಎಷ್ಟು ಜನ, ಯಾರ್ಯಾರಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿಲ್ಲ. ಅವರಿಗೆ ಎಲ್ಲ ರೀತಿಯ ಸಹಕಾರ ಸೌಲಭ್ಯ ನೀಡುತ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟರು. ಒಡಿಶಾ ರೈಲು ದುರಂತ ಬಹಳ ನೋವನ್ನು ತಂದಿದೆ. ಇದು 35-36 ತಿಂಗಳ ನಂತರ ಆಲ್ಮೋಸ್ಟ್ ಇದು ಆಕ್ಸಿಡೆಂಟ್ ಫ್ರೀ ಇತ್ತು ರೈಲ್ವೆ ಸುಮಾರು 3 ವರ್ಷದಿಂದ. ಆದರೆ ಇದು ಈ ಆಕ್ಸಿಡೆಂಟ್ ಭಾಳ ದೊಡ್ಡ ಆಕ್ಸಿಡೆಂಟ್ ಆಗಿ ಎಲ್ಲರನ್ನೂ ದುಃಖದ ಮಡುವಿನಲ್ಲಿ ಕೆಡವಿದೆ. 200 ಜನ ಮೃತರಾಗಿದ್ದಾರೆ ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ
ಅವರ ಮನೆಯಲ್ಲಿ ಅವರ ಸಂಬಂಧಿಕರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಪರಿಹಾರ ಕಾರ್ಯಗಳು ಅತ್ಯಂತ ವೇಗವಾಗಿ ನಡೀತಾ ಇದ್ದಾವೆ. ಇದನ್ನು ನಮ್ಮ ಕೇಂದ್ರ ರೈಲ್ವೆ ಸಚಿವರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯಗಳು ನಡೀತಾ ಇದ್ದಾವೆ ಮತ್ತು ಸಾಕಷ್ಟು ಪ್ರಿಕಾಷನ್ ಮೆಜರ್ಸನ್ನು ಇತ್ತೀಚಿನ ವರ್ಷಗಳಲ್ಲಿ ಕೈಗೊಂಡಿದ್ವಿ, ಅದು ರಿಸಲ್ಟ್ ಕೊಟ್ಟಿತ್ತು. ಅದ್ರ ಇದು ಯಾಕಾಗಿದೆ ಅನ್ನೋದು ಪರಿಶೀಲನೆ ಮಾಡಿ ಮುಂಬರುವಂಥ ದಿವಸದಲ್ಲಿ ಈ ರೀತಿ ಆಗಲಾರದಂತೆ ಇನ್ನೂ ಹೆಚ್ಚು ಏನು ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಕ್ರಮ ಕೈಗೊಳ್ಬೇಕು, ಆ ಕ್ರಮ ಕೈಗೊಳ್ತೇವೆ. ಮತ್ತು ಈ ಒಟ್ಟು ಒಡಿಶಾ ರೈಲು ದುರಂತಕ್ಕೆ ವಿರಾಟ್ ಕೊಹ್ಲಿ ಕಂಬನಿ ಮಿಡಿದಿದ್ದಾರೆ. ರೈಲು ಅಪಘಾತದ ಮಾಹಿತಿ ಕೇಳಿ ದುಃಖವಾಯಿತು. ಭಗವಂತ ಮೃತರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ, ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಭಾರತ ತಂಡದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಟ್ವೀಟ್ ಮಾಡಿದ್ದಾರೆ. ಗ್ಯಾರಂಟಿಗಳ ಜಾರಿಯಲ್ಲಿ ಎಡವಟ್ಟಾಗದಂತೆ ಎಚ್ಚರಿಕೆ ಹೆಜ್ಜೆ ಇಡಲು ಸರ್ಕಾರ ಕ್ರಮವನ್ನು ವಹಿಸ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಸಮಯಕ್ಕೆ ತಲುಪಿಸಲು ಪ್ಲಾನ್ ಮಾಡಿದ್ದು, ವಿಪಕ್ಷಗಳ ಬಾಯಿಗೆ ಆಹಾರ ಆಗದಂತೆ ಗ್ಯಾರಂಟಿ ಜಾರಿಗೆ ಸರ್ಕಾರ ಕ್ರಮ ವಹಿಸಿದೆ. ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿಗೆ ಬಗ್ಗೆ ಸಚಿವರಿಗೆ ಹೊಣೆ ನೀಡಲಾಗಿದೆ. ಗ್ಯಾರಂಟಿ ಸಮರ್ಪಕ ಜಾರಿಗೆ ಮಾನಿಟರಿಂಗ್ ಕಮಿಟಿ ಕೂಡ ರಚನೆ ಮಾಡಲಾಗಿದ್ದು, ಸಚಿವರು ಹಾಗೂ ಅಧಿಕಾರಿಗಳ ಟೀಮ್ನಿಂದ ಮಾನಿಟರಿಂಗ್ ನಡೆಯಲಿದೆ. ಸರ್ಕಾರದ ಗ್ಯಾರಂಟಿ ಜಾರಿ ವಿಚಾರವಾಗಿ ತುಮಕೂರು ಸಂಸದ ಜಿಎಸ್ ಬಸವರಾಜ್ ವ್ಯಂಗ್ಯವಾಡಿದ್ದಾರೆ. ಇದು ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡು ಕೇಳರಿಯದಂತಹ ಕುತೂಹಲವಾದಂತಹ ಕಾರ್ಯಕ್ರಮವಾಗಿದೆ. ಮುಂದೆ ಕಾದು ನೋಡೋಣ ಯಾವ ರೀತಿಯ ಪರಿಣಾಮವಾಗುತ್ತೆ ಅಂದಿದ್ದಾರೆ. ಈ ರಾಜ್ಯಕ್ಕೆ 54,000 ಕೋಟಿ ಬಂಡವಾಳ ಬೇಕಾಗುತ್ತೆ ಎಂದಿದ್ದಾರೆ. ಆದರೆ ಹಣ ಹೊಂದಿಸಲು ಯಾರ ತಲೆ ಬೋಳಿಸ್ತಾರೋ ಅಂತ ವ್ಯಂಗ್ಯವಾಡಿದ್ದಾರೆ. ಜೀವನದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡರಿಯದ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಕಾದು ನೋಡೋಣ ಏನೇನು ಆಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 70 ಕೋಟಿ ಹೋಗ್ತದೆ ಏನೋ ಗೊತ್ತಿಲ್ಲ. ಆ ವಿರಾಸತಿ ಇದೆಯಲ್ಲ, ಅದು ಎಲ್ಲಿ ತರಬೇಕು ದುಡ್ಡು, ಯಾರ ತಲೆ ಬಳಸ್ಬೇಕು ಅಂತಕ್ಕಂಥದ್ದು ಭಾಳ ಕಷ್ಟ. ಆದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಎದ್ದು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತೇವೆ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಇದೆ. ಒಟ್ಟರಲ್ಲದೇ ಕೆಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಟೀಕಿಸ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಣಕಾಸು ತಜ್ಞರು, ಅವರಿಗೆ ಹಣ ಹೊಂದಿಸುವುದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ. ಪೋಲಾಗುವ ಹಣ, ಅನಾವಶ್ಯಕ ಖರ್ಚುಗಳನ್ನು ತಡೆದ್ರೆ ಸಾಕು, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬಹುದು. ಬೊಮ್ಮಾಯಿ ಅವಧಿಯಲ್ಲಿ ಒಂದು ಮನೆಯನ್ನು ಕಟ್ಟಲಿಲ್ಲ, ಜನರ ಭಾವನೆ ಜೊತೆ ಚೆಲ್ಲಾಟ ಆಡಿದ್ರಿ ಅಂತ ಎಂಬಿ ಪಾಟೀಲ್ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 12-13 ಬಾರಿ ಅವತ್ತು ದಿವಸ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಹಣಕಾಸಿನ ಇದರಲ್ಲಿ ದಿವಸ ತುಂಬ ತಜ್ಞರು. ಅದರ ವಿಶೇಷವಾಗಿ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಹೆಂಗೆ ಹಣ ಕ್ರೋಢೀಕರಿಸಬೇಕು, ಹೆಂಗೆ ನಾವು ಯೋಜನೆಗಳನ್ನ ಅನುಷ್ಠಾನ ತರಬೇಕು, ಇದಲ್ಲದೆ ಯಾವ ರೀತಿ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು, ಇದೆಲ್ಲವೂ ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಬೆರಳದ ಮೇಲೆ ಇದು ದಿವಸ ಇದೆ. ಬೀದರ್ನಲ್ಲಿ ಯುವನೀತಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣೆ ಸಮಯದಲ್ಲೇ ಯಾವುದೇ ನಿರ್ಬಂಧಗಳು ಇರಲಿಲ್ಲ, ಆದರೆ ಈಗ ಷರತ್ತುಗಳನ್ನು ವಿಧಿಸಿ ಯುವನಿಧಿ ಘೋಷಣೆ ಮಾಡಿದ್ದಾರೆ. 2022-23 ತೆರೆಗಡೆಯಾದ ವಿದ್ಯಾರ್ಥಿಗಳಿಗೆ ಯುವನಿಧಿ ಘೋಷಣೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ, ಅವರಿಗೆಲ್ಲ ಯುವನಿಧಿ ಯೋಜನೆ ತಲುಪಿಸುವಂತಹ ಕೆಲಸ ಮಾಡಬೇಕು ಅಂತ ಕಿಡಿಕಾರಿದ್ರು. ಕೆಲಸ ಇಲ್ದಾರ ನಿರುದ್ಯೋಗಿಗಳಿಗೆ ನೀವು 1500 ಡಿಪ್ಲೊಮಾ ಸ್ಟೂಡೆಂಟ್ಗೆ 1500 ಕೊಡ್ತೀನಿ ಅಂತ ಹೇಳಿದ್ರಿ, ಪದವಿ ಸ್ಟೂಡೆಂಟ್ಗಳಿಗೆ 3000 ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಮೊದಲು ಹೇಳಬೇಕಾದ್ರೆ ಯಾವುದೇ ಕಂಡೀಷನ್ಗಳು, ಯಾವುದೇ ನಿರ್ಬಂಧಗಳು ಹೇಳಿದ್ದಿಲ್ಲ. ಆದರೆ ಈಗ ಮೊನ್ನೆ ಈ ಏನು 2022-23 ಸಾಲಿನದಲ್ಲಿ ಪದವಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗಷ್ಟೇ ನಾವು ಯುವನಿಧಿ ಆಗುತ್ತೆ ಅಂತ ಹೇಳ್ತಿದ್ರು. ಕೇವಲ 2 ವರ್ಷದಲ್ಲಿ ಮಾತ್ರ ನೀವು ಯುವನಿಧಿ ಹೇಳಿದ್ದೀರಿ, ಬಟ್ 2 ವರ್ಷ ನಂತರ ಆದಮೇಲೆ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಕೆಲಸಗಳು ಬೇಕಲ್ಲ, ನೀವು ಕೊಡ್ತಕ್ಕಂಥ ಯುವನಿಧಿ ನಮ್ಮ ಮನೆ ಕುಟುಂಬವನ್ನು ನಡೆಸೋಕ್ಕಾಗಲ್ಲ. ಕಂಪಲ್ಸರಿಯಾಗಿ ನಾವೆಲ್ಲರಿಗೂ ಸಿಎಂ ಆಗ್ತೀನಿ ಅಂತ ಮತ ಹಾಕಿದ್ರಿ ಎಂಬ ಡಿಕೆಶಿ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಆಗಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಬೇಸರ ಇಲ್ಲ, ಆಗದಿದ್ದಕ್ಕೆ ಯಾವುದೇ ಬೇಸರ ಇಲ್ಲ ಅವರಿಗೆ. ಇನ್ನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಂತಹ ಜವಾಬ್ದಾರಿ ಅವರಿಗಿತ್ತು. ಡಿಕೆ ಶಿವಕುಮಾರ್ ಸೇರಿ ಒಟ್ಟು 34 ಜನರಿಗೂ ಸಿದ್ದರಾಮಯ್ಯ ಸಿಎಂ ಆಗಿರುವುದು ಸಂತೋಷ ಇದೆ. ಇಲ್ಲಿ 34 ಜನರು ಮುಖ್ಯಮಂತ್ರಿಗಳೇ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಸಾರಥ್ಯದಲ್ಲಿ ರಾಜ್ಯದ ಕಾಂಗ್ರೆಸ್ ಕಟ್ತೀವಿ ಅಂತ ಹೇಳಿದ್ದಾರೆ. ಬೇಸರ ಇಲ್ಲ, ನನ್ನನ್ನು ಸರ್ಕಾರ ತರ್ತಕ್ಕಂಥ ಜವಾಬ್ದಾರಿ ಅವ್ರಿಗಿತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಅದಕ್ಕೆ ನೀವೆಲ್ಲರೂ ಮಾಡಿದ್ದೀರಾ, ಅದು ಯಾವ್ಯಾವ ಮಾತಿನಲ್ಲಿ ನಿಮಗೆ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ, ಅತ್ಯಂತ ಸಂತೋಷ ಇದೆ. ನಾವು ಸಿದ್ದರಾಮಯ್ಯನವರ
ಕೃಷಿ ಸಚಿವರಿಗೆ ತವರಿನಲ್ಲಿ ಅಭಿಮಾನಿಯೊಬ್ಬರು ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಕೃಷಿ ಸಚಿವ ಚೆಲುವರಾಯ ಸ್ವಾಮಿಗೆ ಸ್ವಾಗತ ಕೋರುವ ವೇಳೆ ಕೃಷಿ ಸಚಿವರಿಗೆ ಜೀವಂತ ಮೀನು ಕೊಟ್ಟು ಅಭಿಮಾನಿಯೊಬ್ಬ ಸ್ವಾಗತಿಸಿದ್ದಾನೆ. ಮದ್ದೂರಿನ ಕಪ್ಪರೆಕೊಪ್ಪಲು ಗ್ರಾಮದ ನಿವಾಸಿ ಸಿದ್ದಯ್ಯ ಎಂಬುವವರು ನೆಚ್ಚಿನ ನಾಯಕನಿಗೆ 3 ಕೆಜಿ ತೂಕದ ಜಲೇಬಿ ಮೀನನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅಭಿಮಾನಿಯ ವಿಶೇಷ ಉಡುಗೊರೆಗೆ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಸಂತಸ ತೋರಿದ್ದಾರೆ. ಹಿಂದಿನ ಸರ್ಕಾರದ ಹಗರಣಗಳ ತನಿಖೆ ಮಾಡಲಾಗುವುದು ಅಂತ ಸಚಿವ ಎಂಬಿ ಪಾಟೀಲ್ ಪುನರುಚ್ಚರಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಪಿಎಸ್ಐ 40% ಹಗರಣ ಕೊರೋನಾ ಹಗರಣ ತನಿಖೆ ಮಾಡಲಾಗುವುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದ ಸಿರಿಕೆರೆ ತೆರಳಬಾಳು ಮಠಕ್ಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಭೇಟಿಯನ್ನು ನೀಡಿ ಡಾ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಬೊನಾಟೇಟ್ ವಾಹನದಲ್ಲೇ ಮಗುವಿಗೆ ತಾಯಿಯೊಬ್ಬರು ಜನ್ಮ ನೀಡಿರುವ ಘಟನೆ ಕೊಪ್ಪಳದ ಕನಕಗಿರಿಯಲ್ಲಿ ನಡೆದಿದೆ. ಕನಕಗಿರಿ ತಾಲೂಕಿನ ನೀರಲೂಟಿಯಲ್ಲಿ ಚಂದನ ಎಂಬುವವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಬೊನಾಟೇಟ್ ವಾಹನದಲ್ಲಿ ಗರ್ಭಿಣಿಯನ್ನ ಕನಕಗಿರಿ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ತೀವ್ರ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ವಾಹನದಲ್ಲಿದ್ದ ಸಿಬ್ಬಂದಿಯೇ ಸುರಕ್ಷಿತವಾಗಿ ಹೆರಿಗೆಯನ್ನು ಮಾಡಿಸಿದ್ದಾರೆ. ಬೆಳಗಾವಿಯ ಏರ್ಮೆನ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಅಗ್ನಿ ವೀರವಾಯು ಮೊದಲ ಬ್ಯಾಚ್ನ ನಿರ್ಗಮನ ಪಥಸಂಚಲನ ನಡೆಯಿತು. 22 ವಾರಗಳ ಕಾಲ 2,675 ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ನೀಡಲಾಯಿತು. ಅಗ್ನಿಪಥ್ ಯೋಜನೆಯಡಿ ಡಿಸೆಂಬರ್ 30, 2022 ವಾಯುಪಡೆಗೆ ಸೇರ್ಪಡೆಗೊಂಡ ಮೊದಲ ಬ್ಯಾಚ್ ಇದಾಗಿದೆ. ರಾಯಚೂರಿನಲ್ಲಿ ಕಲುಷಿತ ನೀರು ಕುಡಿದು ಅಸ್ವಸ್ಥರಾಗುತ್ತಿರುವ ಪ್ರಕರಣಗಳು ಮತ್ತೆ ಹೆಚ್ಚಾಗ್ತಾ ಇದೆ. ಕಲುಷಿತ ನೀರು ಕುಡಿದು ಲಿಂಗಸುಗೂರು ತಾಲೂಕಿನ ಯರಗುಂಡಿ ಗ್ರಾಮದಲ್ಲಿ 35ಕ್ಕೂ ಹೆಚ್ಚು ಜನರಿಗೆ ತಡರಾತ್ರಿ ತೀವ್ರ ವಾಂತಿಭೇದಿ ಕಾಣಿಸಿಕೊಂಡಿದೆ. ಎಂಸ್ನಲ್ಲಿ ಆಸ್ಪತ್ರೆ. ಕುವೆಂಪು ವಿವಿಯಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ದಂಧೆ ನಡೆಯುತ್ತಿದೆ ಎಂದು ಕುಲಪತಿಗಳ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಅತಿಥಿ ಉಪನ್ಯಾಸ ಹುದ್ದೆಗೆ ಸೇರಿದಂತೆ ಬೇರೆ ಬೇರೆ ಹುದ್ದೆಗೆ ಲಂಚ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಪ್ರೊಫೆಸರ್ ವೀರಭದ್ರಪ್ಪ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಕುವೆಂಪು ವಿವಿ ಕುಲಪತಿ ಇತರ ಇಬ್ಬರು ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶಿಸಲಾಗಿದೆ. ವೃದ್ಧನನ್ನು ಅಪಹರಿಸಿ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ನಡೆದಿದೆ. ದಾವಣಗೆರೆಯ ಅಂಬಿಕಾ ನಗರದ ಲೋಕೇಶ್ ಎಂಬ 60 ವರ್ಷದ ವೃದ್ಧನನ್ನು ಅಪಹರಿಸಲಾಗಿತ್ತು. ಪ್ರಕರಣದ ತನಿಖೆ ಆರಂಭಿಸಿದ ಪೊಲೀಸರು ಮೊಬೈಲ್ ಲೊಕೇಶನ್ ಆಧರಿಸಿ 24 ಗಂಟೆಯಲ್ಲಿ ಅಪಹರಣಕಾರರನ್ನು ಬಂಧಿಸಿದ್ದಾರೆ. ಸಾಕಾನೆಗೆ ಆರೋಗ್ಯ ವಿಮೆ ಮಾಡಿಸಿದ ಅಪರೂಪದ ಸಂಗತಿ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿದೆ. ಮಹದೇಶ್ವರ ಬೆಟ್ಟ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಸಾಕಾನೆ ಉಮಾಮಹೇಶ್ವರಿಗೆ 5 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ವಿಮೆ ಮಾಡಿಸಿದೆ. 48 ವರ್ಷದ ಉಮಾಮಹೇಶ್ವರಿ ಆನೆಗೆ ಪ್ರತಿ ವರ್ಷ 11,000 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗಿದೆ. ಒಡಿಶಾದ ರೈಲು ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದುರಂತದ ಬಗ್ಗೆ ಅಧಿಕಾರಿಗಳಿಂದ ಪ್ರಧಾನಿ ಮಾಹಿತಿಯನ್ನು ಪಡೆದರು. ನಂತರ ಬಾಲ್ಸೋರ್ನ ಕಟಕ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಗೆ ಸಾಂತ್ವನವನ್ನು ಹೇಳಿದರು. ಕಟಕ್ ಆಸ್ಪತ್ರೆಗೆ ತೆರಳಿ ಸಾಂತ್ವನವನ್ನು ಹೇಳಿದ್ದಾರೆ ಪ್ರಧಾನಿ ಮೋದಿಯವರು. ರೈಲು ದುರಂತದ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಅದಾದ ನಂತರ ಗಾಯಾಳುಗಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರಲ್ಲ, ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ಮಾತನಾಡಿಸಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಒಂದು ಕಡೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥ ದೃಶ್ಯಾವಳಿಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅದಾದ ಬಳಿಕ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಗಾಯಾಳುಗಳನ್ನು ಪ್ರಧಾನಿ ಮೋದಿಯವರು ಮಾತನಾಡಿಸ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಒಡಿಶಾದಲ್ಲಿ ನಡೆದಿರುವಂತಹ ರೈಲಿನ ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟರು. ಭೇಟಿಯನ್ನು ಕೊಟ್ಟ ನಂತರ ಘಟನೆಗೆ ಏನ್ ಕಾರಣ, ಏನ್ ರೀಸನ್ ಇಂದಾಗಿ ಇಂತಹ ದುರಂತ ನಡೆದಿದೆ ಅನ್ನೋ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ಪ್ರಧಾನಿ ನರೇಂದ್ರ ಮೋದಿಯವರು. ತದನಂತರ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ. ಈ ದುರ್ಘಟನೆಯಲ್ಲಿ ಗಾಯಾಳುಗಳು ಏನಿದ್ದಾರೆ, ಗಾಯಗೊಂಡವರು, ಅವರ ಆಸ್ಪತ್ರೆ ಯಾವುದು, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ನೋಡಿ, ಆ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ನೀಡಿ ಯಾವ ರೀತಿ ಅವರ ಹೆಲ್ತ್ ಬಗ್ಗೆ
ಒಂದು ಕೇಳ್ಕೊಳ್ತಾ ಇದ್ದಾರೆ ಯಾವ ರೀತಿ ಪ್ರಧಾನಿ ಮೋದಿಯವರ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಕಟಕ್ ಆಸ್ಪತ್ರೆ ಇದು, ಇಲ್ಲಿ ತೆರಳಿ ಗಾಯಾಳುಗಳಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ, ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇದು ಕಟಕ್ ದೃಶ್ಯ, ಎರಡನೇ ದೃಶ್ಯ ನೀವು ನೋಡ್ತಾ ಇರಬಹುದು. ಇದು ಕಟಕ್ ಆಸ್ಪತ್ರೆಯ ದೃಶ್ಯ. ಇದಾಗಿ ತೀಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಐಟಿ. ಜಾಲ ನಮ್ಮದು, ಬಲ ನಿಮ್ಮದು.